ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 ಒಂದು ವಿಡಿಯೋದಲ್ಲಿ ಇದರಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂಡಿದ್ವಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜಗತ್ತಿನ ಪ್ರಮುಖ ಘಟನೆಗಳ ಬಗ್ಗೆ ಅಭ್ಯಾಸದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಪೌರನೀತಿ ಸಂಬಂಧಪಟ್ಟಿರ್ತಕ್ಕಂತಹ 9ನೇ ಪಾಠನಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯದ ಬಗ್ಗೆ ತಿಳಿತಾ ಇದೀವಿ. ರೈಟ್, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವೋ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿಯ ನೋಟ್ಸ್ ಬರೀಬೇಕು ಅನ್ನೋದು ಕೂಡ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ ಮಕ್ಕಳೇ, ಇಲ್ಲಿ ನೋಡಿ 9ನೇ ಅಧ್ಯಾಯದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಯ ಪರಿಚಯ ಅಂತಿದೆ. ಫಸ್ಟ್ ಇಲ್ಲಿ ಶಾಸಕಾಂಗದ ಬಗ್ಗೆ ಇಲ್ಲಿ ಪ್ರಶ್ನೋತ್ತರ ಕೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಈ ಒಂದು ಅಭ್ಯಾಸದಲ್ಲಿರ್ತಕ್ಕಂತ ಪ್ರಶ್ನೋತ್ತರ ಬಗ್ಗೆ ನೋಡೋಣ. ರೋಮನಂಕೆ 1 ನೋಡಾರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದ್ರೆ ಇದು ನೋಡ್ತಾವಲ್ವಾ. ಇಲ್ಲಿ ನೋಡಿ ಮಕ್ಕಳ, ಈ ಒಂದು ಪಾಠವನ್ನು ಬರೆಯುವಾಗ ಮೊದಲು ಏನ್ ಮಾಡ್ತೀರಿ, ಪೌರನೀತಿ ಅಂತಕ್ಕಂಥದ್ದು ಬರಿತಾ ಹೋಗಿ ಚಿಕ್ಕನ ಅಕ್ಷರದಲ್ಲಿ. ಇದು ಅಧ್ಯಾಯ 9 ಅಂತ ಬರಿತಾ ಹೋಗಿ ಚಿಕ್ಕನ ಅಕ್ಷರದಲ್ಲಿ. ಅನಂತರ ಈ ಒಂದು ಪಾಠದ ಶೀರ್ಷಿಕೆ ಏನಿದೆ ನೋಡಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಂತಕ್ಕಂಥದ್ದು ಬರೀ ದಪ್ಪನ ಅಕ್ಷರದಲ್ಲಿ ಬರೀರಿ. ಅನಂತರ ಇದು ಶಾಸಕಾಂಗಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳು. ಆದ ಕಾರಣ ಇಲ್ಲಿ ಶಾಸಕಾಂಗ ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರೆದೇನೆ, ಅಥವಾ ಇಲ್ಲಾದ್ರೂ ಬರೀ ಕೆಳಗಾದ್ರೂ ಬರ್ರಿ. ಓಕೆನಾ? ಮೊದಲನೇ ರೋಮನಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದ್ದಾರೆ. ಹೌದಾ? ಮೊದಲನೇ ಒಂದು ಪ್ರಶ್ನೆ ನೋಡಿ, ಶಾಸಕಾಂಗದ ಮೂಲ ಪದ ಯಾವುದು ಅಂತ ಕೇಳಿದ್ದಾರೆ. ಮೂಲ ಪದ ಯಾವ್ದು ನೋಡಿದ್ರೆ, ಉತ್ತರ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬುದು ಶಾಸಕಾಂಗದ ಮೂಲ ಪದವಾಗಿದೆ ಅಂತಕ್ಕಂಥದ್ದು ಉತ್ತರ. ಓಕೆನಾ? ಅಂತ ನೋಡಿ ಎರಡನೇ ಪ್ರಶ್ನೆ, ಶಾಸಕಾಂಗ ಎಂದ್ರೇನು ಅಂತ ಕೇಳಿದ್ದಾರೆ. ಉತ್ತರ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಶಾಸಕಾಂಗ ಅಂತಕ್ಕಂಥದ್ದು. ಓಕೆ? ಆ ನಂತರ ಮೂರನೇ ನೋಡಿ, ಏಕಸದನ ಶಾಸಕಾಂಗ ಎಂದರೇನು ಅಂತ ಕೇಳಿದ್ದಾರೆ. ಓಕೆನಾ? ಉತ್ತರ ನೋಡಿ, ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ? ಆ ನಂತರ ನೋಡಿ ನಾಲ್ಕನೇದು, ದ್ವಿಸದನ ಶಾಸಕಾಂಗ ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ಶಾಸಕಾಂಗ ಒಂದು ಎರಡು ಸದನಗಳನ್ನು ಹೊಂದಿರುವುದೇ ದ್ವಿಸದನ ಶಾಸಕಾಂಗ ಅಂತಕ್ಕಂಥದ್ದು. ಓಕೆನಾ? ನೋಡಿ ಮಕ್ಕಳೇ, ಇವೆಲ್ಲವೂ ಕೂಡ 4 ತಿಳಿದ್ರಿ. ಅದಾದ ನಂತರ ಯಾವ ಟಾಪಿಕ್ ಇದೆ ಇಲ್ಲಿ ನೋಡಿದರೆ, ಇಲ್ಲಿ ಕಾರ್ಯಾಂಗದ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೋತ್ತರ ಇಲ್ಲಿ ಬಿಟ್ಟಸಗಳಿದ್ದಾವೆ. ಇಲ್ಲಿ ಬಿಟ್ಟಸರು ಮತ್ತು ಪ್ರಶ್ನೋತ್ತರ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಕಾರ್ಯಾಂಗ ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದೇನೆ. ಇದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮಗೆ ತಿಳಿಬೇಕು ಕಾರ್ಯಾಂಗ ಅಂತಕ್ಕಂಥದ್ದು ಬರೆದಿದೆ. ಓಕೆನಾ? ಮೊದಲನೇ ರೋಮನಕ್ಕೆ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಓಕೆನಾ? ಆ ನಂತರ ಮೊದಲನೇ ನೋಡಿ, ಶಾಸಕಾಂಗಗಳನ್ನು ಅನುಷ್ಠಾನಗೊಳಿಸುವ ಅಂಗ ಯಾವುದಂದ್ರೆ ಇದನ್ನ ಕಾರ್ಯಾಂಗ ಅಂತಕ್ಕಂಥದ್ದು. ಓಕೆ? ಆ ನಂತರ ಎರಡನೇ ನೋಡಿ, ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಯಾವುದಂದ್ರೆ ಇನ್ನ ಕಲ್ಯಾಣ ರಾಜ್ಯದ ಸ್ಥಾಪನೆಯ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ಓಕೆನಾ? ಮೂರನೇ ನೋಡಿ, ಅನುವಂಶಿಕ ವಿಧಾನವು ಡ್ಯಾಶ್ ಮೂಲ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಅಂತ ಕೇಳಿದ್ರೆ ಇದಕ್ಕೇನಂದ್ರೆ ನೋಡಿ, ಏಕ ವ್ಯಕ್ತಿ ಕಾರ್ಯಾಂಗ ಅಂತಕ್ಕಂಥದ್ದು. ಓಕೆ? ನಾಲ್ಕನೇ ನೋಡಿ, ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಯಾವುದ್ರ ಮೂಲಕ ಅಂದ್ರೆ ಸಂಸದೀಯ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಓಕೆನಾ? ಇಲ್ಲಿ ಮೊದಲು ನಾವು ಖಾಲಿ ಬಿಟ್ಟ ಹೆಸರು ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ನೋಡಿ ಎರಡನೇ ರೋಮನಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನೋಡ್ತೋಣವಾ. ಎರಡನೇ ರೋಮನಕ್ಕೆ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಓಕೆನಾ? ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ, ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಯಾವ ಮೂಲ ಪದದಿಂದ ಬಂದಿದೆ ನೋಡೋದಲ್ಲಿ ಉತ್ತರ ನೋಡಿ, ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಯೂ. ಓಕೆನಾ? ಎಕ್ಸ್ಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ ಅಂತಕ್ಕಂಥದ್ದು. ಅದಂತ ನೋಡಿ ಎರಡನೇದು, ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಯಾವುದನ್ನು ಕರೆಯಲಾಗಿದೆ ನೋಡಿದರೆ ಉತ್ತರ, ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಆ ನಂತರ ಮೂರನೇ ನೋಡಿ, ಕಾರ್ಯಾಂಗ ನೈಜ ಮುಖ್ಯಸ್ಥರು ಯಾರು ಯಾರಾಗಿರ್ತಾರೆ ಅಂದ್ರೆ ಉತ್ತರ, ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಅಂತ ನೋಡೋದು. ಓಕೆನಾ? ಆ ಅಂತ ನೋಡಿ ನಾಲ್ಕನೇ ಪ್ರಶ್ನೆ,
ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಅಂತ ನೋಡಿದರೆ, ಉತ್ತರ, ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಅಂತಕ್ಕಂಥದ್ದು. ಓಕೆನಾ? ಅದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಎರಡನೇ ರೋಮನಕ್ಕೆ ನಾವು ತಿಳ್ಕೊಂಡ್ವಿ. ಈಗ ಮೂರನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ರೆ, ಇವು ನೋಡ್ತೋಣ. ಓಕೆ, ಮೂರನೇ ರೋಮನಕ್ಕೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಮೊದಲನೇ ಪ್ರಶ್ನೆ, ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಉತ್ತರ, ಕಾರ್ಯನಿರ್ವಹಿಸು ಎಂಬುದು ಕಾರ್ಯಾಂಗದ ಅರ್ಥವಾಗಿದೆ ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡಿ, ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ತಿಳಿಸಿದ್ದೀನಿ, ನಿಮ್ಗೆ ಯಾವ ಈಜಿ ಆಗುತ್ತೆ ಅವು ಎರಡು ಮಹತ್ವಗಳನ್ನ ನೀವು ಬರಿತಾ ಹೋಗ್ಬೋದು ಮಕ್ಕಳೇ. ನಾನು ಹೆಚ್ಚಿಗೆ ತಿಳಿಸಿದ್ದೀನಿ ಅಷ್ಟೇ ಇಲ್ಲಿ. ಓಕೆನಾ? ಉತ್ತರ ನೋಡಿ, ಕಾರ್ಯಾಂಗದ ಎರಡು ಮಹತ್ವಗಳು ಅಂತಕ್ಕಂಥದ್ದು ಬರೀ. ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ಅವು ಎರಡು ಬರಿತಾ ಹೋಗಿ. ನಾ ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದೀನಿ, ಇಲ್ಲಿ ನೋಡೋಣ. 5 ಪಾಯಿಂಟ್ ಕೊಟ್ಟಿದ್ದೀನಿ, ಕಲ್ಯಾಣ ರಾಜ್ಯದ ಸಾಧನ, ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ, ಕಾನೂನನ್ನು ಅನುಷ್ಠಾನಗೊಳಿಸುವುದು, ಕಾರ್ಯಾಂಗವೇ ಸರ್ಕಾರದ ಯಂತ್ರ, ರಾಷ್ಟ್ರದ ಘನತೆಯ ಪ್ರತೀಕ ಅಂತಕ್ಕಂಥದ್ದು. ಓಕೆನಾ? ಮುಂದೆ ನೋಡ್ತೋಣ. ಮೂರನೇ ನೋಡಿ, ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಉತ್ತರ, ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳು. ಇಲ್ಲಿ ನಾನು ಹೆಚ್ಚಿನ ಕಾರ್ಯಗಳನ್ನು ಬರೆದೇನೆ, ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ಅವು 4 ಕಾರ್ಯಾಂಗ ಬರಿತಾ ಹೋಗಿ ಮಕ್ಕಳೇ. ಓಕೆ, ಇಲ್ಲಿ ನೋಡಿ, ನಾಮ ಮಾತ್ರ ಕಾರ್ಯಾಂಗ, ನೈಜ ಕಾರ್ಯಾಂಗ, ಸಂಸದೀಯ ಕಾರ್ಯಾಂಗ, ಅಧ್ಯಕ್ಷೀಯ ಕಾರ್ಯಾಂಗ, ಏಕ ವ್ಯಕ್ತಿಯ ಕಾರ್ಯಾಂಗ, ಬಹು ವ್ಯಕ್ತಿಯ ಕಾರ್ಯಾಂಗ, ರಾಜಕೀಯ ಕಾರ್ಯಾಂಗ, ಶಾಶ್ವತ ಕಾರ್ಯಾಂಗ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಈಗ ಕಾರ್ಯಾಂಗ ಆಯ್ತು, ನ್ಯಾಯಾಂಗದಲ್ಲಿ ಇಲ್ಲಿ ಮತ್ತೇನು ಕೊಡಿದ್ದೇನೆ, ಅಭ್ಯಾಸ ಕೊಡಿದ್ದೇನೆ, ಅದ್ರ ಬಗ್ಗೆ ತಿಳಿತೋಣ. ಇಲ್ಲ, ಅಭ್ಯಾಸದಲ್ಲಿ ಕೊಡಿದಾರೆ ನೋಡಿ, ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದಾರೆ. ಇವು ನೋಡ್ತೋಣ. ಇಲ್ಲಿ ನೋಡಿ, ನ್ಯಾಯಾಂಗ ಅಂತಕ್ಕಂಥದ್ದು ಬರ್ರಿ, ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಡಿದ್ದಾರೆ. ಹೌದಾ? ಮೊದಲನೇ ಪದ ನೋಡಿ, ಬಿಟ್ಟ ಸ್ಥಳ, ನ್ಯಾಯಾಂಗದ ಮೂಲ ಪದ. ನ್ಯಾಯಾಂಗದ ಮೂಲ ಪದ ಅಂತಕ್ಕಂಥ ಎಲ್ಲಿಂದ ಬಂದಿದೆ ನೋಡಿದ್ರೆ, ಇಲ್ಲಿ ನೋಡಿ, ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ, JUSTITIA, ಜಸ್ಟಿಷಿಯಾ ಅಂತಕ್ಕಂಥ ಮೂಲ ಪದದಿಂದ ಬಂದಿರತಕ್ಕಂಥದ್ದು. ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಯಾವುದನ್ನು ಕರೀತಾರೆ ಅಂದ್ರೆ, ನ್ಯಾಯಾಂಗವನ್ನ ಕರೀತಾರೆ. ಓಕೆನಾ? ಆ ನಂತರ, ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದ್ರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಯಾರು? ಈ ಮಾತು ಹೇಳಿದವರು ಯಾರು ಅಂದ್ರೆ, ಇಲ್ಲಿ ಚಾರ್ಲ್ಸ್ ಇವಾನ್ಸ್ ಹ್ಯೂಸ್ ರವರು. ಓಕೆನಾ? ರೈಟ್. ಆ ನಂತರ ನೋಡಿ, ಮೂರನೇದು, ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದ್ರೆ, ಇಲ್ಲಿ ಯಾರು ಬರ್ತೀನಿ ನೋಡ್ರಿ, ಡಾಕ್ಟರ್ ಧನಂಜಯ ವೈ ಚಂದ್ರ ಚೂಡಾರವರು. ಓಕೆ, ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಅಭ್ಯಾಸದಲ್ಲಿ ಬಿಟ್ಟ ಸರ ನೋಡಿದ್ವಿ, ಅದಾನಂತರ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇವೆರಡು ನೋಡ್ತೋಣ. ಎರಡನೇ ರೋಮನಕ್ಕೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹೌದಾ? ಮೊದಲನೇ ಪ್ರಶ್ನೆ ನೋಡಿ, ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನ್ಯಾಯಾಂಗದ ಎರಡು ಮಹತ್ವ. ಇಲ್ಲಿ ನಾನು ಹೆಚ್ಚಿನ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ, ನಿಮ್ಗೆ ಯಾವ್ದು ಈಜ್ ಅನ್ಸುತ್ತೆ ಎರಡು ಪಾಯಿಂಟ್ಗಳನ್ನು ನೀವು ಬರಿತಾ ಹೋಗಿ ಮಕ್ಕಳೇ. ಓಕೆನಾ? ಎರಡನೇ ಪಾಯಿಂಟ್ ನೋಡಿ, ಕಾನೂನನ್ನು ರಕ್ಷಿಸುವುದು, ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ, ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ, ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ಅಂತಕ್ಕಂಥದ್ದು. ಇಷ್ಟು ನಾನು 5 ಪಾಯಿಂಟ್ಗಳು ಬರೆದೇನೆ, ಇದರಲ್ಲಿ 2 ಪಾಯಿಂಟ್ ನೀವು ಬರಿತಾ ಹೋಗಿ. ಓಕೆ. ಆ ನಂತರ ಎರಡನೇ ನೋಡಿ, ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ನಾನು ಹೆಚ್ಚಿನ ಒಂದು ಬರೆದೇನೆ, ನೀವು ಎರಡನ್ನ ಬರೆದ್ರಿ ಸಾಕು. ಓಕೆನಾ? ನ್ಯಾಯಾಂಗದ ಎರಡು ಕಾರ್ಯಗಳು ನೋಡಿ, ಕಾನೂನನ್ನು ಅರ್ಥೈಸುವುದು, ನ್ಯಾಯ ತೀರ್ಮಾನ, ಅಜ್ಞಾನವನ್ನು ಹೋಗಲಾಡಿಸುವುದು, ಸಲಹೆ ನೀಡುವುದು, ನ್ಯಾಯಿಕ ವಿಮರ್ಶೆ ಅಂತಕ್ಕಂಥದ್ದು. ಓಕೆ. ಹಾಗಾದ್ರೆ ಮಕ್ಕಳೇ, ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು, ಎಷ್ಟು ಆದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಅದೇ ತೆರನಾಗಿ ನಿಮಗೆ ಮುಂದಿನ ಪಾಠ ಯಾವ್ದು ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರ ನಾನು ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.